ಕಾಂಗ್ರೆಸ್ ಡಿ ಡಿ ಕೆ ಶಿವಕುಮಾರ್ ಅವರ ಪಾರ್ಟಿ. ಈಗ ಡೀನ್ ಸೋಲ್ಸೋಕ್ಕೆ 500 ಕೋಟಿ ಡೀಲ್ ಕೊಟ್ಟಿರೋದು. ಹಾಂ, ಕಾಂಗ್ರೆಸ್ ಡಿ ಡೀನ ಸೋಲ್ಸೋದಕ್ಕೆ 500 ಕೋಟಿ ಕೊಟ್ಟಿರೋದು. 100% ಎಸ್ ವರ್ಸಸ್ ಡಿ, ಡಿ ಕಾ ಡಿ ಕಾಂಗ್ರೆಸ್ ವರ್ಸಸ್ ಎಸ್ ಕಾಂಗ್ರೆಸ್. ಹಾಂ, ಅದಕ್ಕೆ ಈಗ ಎಸ್ ಕಾಂಗ್ರೆಸ್ಗೆ 500 ಕೋಟಿ ಕೆ ಸಿ ಆರ್ ಕೊಟ್ಟಿದ್ದಾರೆ ಡಿ ಕಾಂಗ್ರೆಸ್ ಅನ್ನು ಸೋಲ್ಸೋಕ್ಕೆ. ಇವರಿಬ್ಬರು ಕಿತ್ತಾಡೋದ್ರಿಂದ ಬಿಜೆಪಿ ಲಾಭ ಆಗ್ತದೆ. 100% ಹಾಗೆ ಆಗ್ತದೆ. ಇಲ್ಲದೇ ಇದ್ರೂ ಲಾಭ ಆಗತ್ತೆ. ಇಲ್ಲದೇ ಇದ್ರೂ ಈಗ ಅವ ನಮ್ಮ ಬೊಮ್ಮಾಯಿಯವರು, ಮೋದಿಯವರು, ಅಮಿತ್ ಶಾ ಅವರು ಅವ ಶುರು ಆಗ್ಬಿಟ್ಟಿದ್ದೆ. ಅವಾಗೆ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ. ತಿರ್ಗಾ 5ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ತಿರ್ಗಾ ಮತ್ತೆ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಈ 3-4 ದಿನದಲ್ಲಿ. ನಾಗರಾಜ್ ಅವರೇ ಇಲ್ಲಿ ನಮ್ಮ ಅಭ್ಯರ್ಥಿ. ನಮ್ಮ ಪಾರ್ಟಿಯವರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಎಮ್ ಟಿ ಬಿ ಅವರು ನಮ್ಮ ಇಲ್ಲಿ ನಾಯಕರಾಗಿದ್ದಾರೆ. ನಮ್ಮ ಪಾರ್ಟಿಯವರು ಅವ್ರ ಬಗ್ಗೆನೇ ಗಮನ ಇದೆ. ಅವರು ಅನೌನ್ಸ್ ಮಾಡ್ತಾರೆ. ಒಳ್ಳೇದೇ ಅಲ್ವಾ? ನನಗಿರೋ ಪ್ರಕಾರ ಆ ಥರದ್ದು ಏನೂ ಇಲ್ಲ. ಪಾರ್ಟಿ ಟಿಕೆಟ್ ಕೊಟ್ಟರೆ ಎಮ್ ಟಿ ಬಿ ಅವರೇ ನಿಲ್ಲೋದು. ಎಮ್ ಟಿ ಬಿ ಅವರೇ ನಮ್ಮ ನಾಯಕರು ಇಲ್ಲಿ. ಈಗ ಅವ್ರ ಪ್ರಚಾರ ಎಮ್ ಟಿ ಬಿ ಅವ್ರನ್ನ ನಾನೇ ಕರ್ಕೊಂಡು ಬಂದಿದ್ದು, ಸೋಮಶೇಖರ್ ಅವರು ನಾನೇ ಕರ್ಕೊಂಡು ಬಂದಿದ್ದು, ಭೈರತಿ ಬಸವರಾಜ್ ಅವ್ರನ್ನ ನಾನೇ ಕರ್ಕೊಂಡು ಬಂದಿದ್ದು. ನನ್ನ ಹತ್ರ ಮಾತಾಡಿದ್ದೆ, ನನ್ನ ಹತ್ರ ಆ ವಿಷಯನೇ ಮಾತಾಡಿಲ್ಲ. ಅವರೇ ನಿಲ್ತೀನಿ ಅಂತ ಹೇಳಿದ್ರು. ಪಾರ್ಟಿ ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ನಾನೇ ನಿಲ್ತೀನಿ ಅಂತ ಹೇಳಿದೆ. ಎಮ್ ಟಿ ಬಿ ಅವ್ರಿಗೆ ಅವಕಾಶ ಇದೆ, ಒಳ್ಳೆ ಅವಕಾಶ ಇದೆ. ಕಾಂಗ್ರೆಸ್ ಅಲ್ಲಿ ಬೇಜಾರಾಗಿದ್ರು, ಅದಕ್ಕೆ ನಮ್ಮ ಪಾರ್ಟಿಗೆ ಬಂದರು. ಇನ್ನು ಬಹಳಷ್ಟು ಜನ ಬರೋರು ಇದ್ದಾರೆ. ಈಗ ಇನ್ನೂ ಒಂದು ಟೀಮ್ ಇದೆ. 15 ಜನ ಬಂದ್ಮೇಲೆ ಇನ್ನೂ ಬರ್ತಾರೆ ಅನ್ನೋದು ಗ್ಯಾರಂಟಿ ತಾನೆ. ಇನ್ನು ಅವ್ರದ್ದೇನು ಇಲ್ಲ, ನಮ್ದೇನು ಇಲ್ಲ, ಒಂದೂ ಇಲ್ಲ ಅವ್ರ ಖಾತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.